ದೊಡ್ಡಮನೆ ಸಂಸಾರದಲ್ಲಿ ಡಿವೋರ್ಸ್ ಬಿರುಗಾಳಿ, ಪತ್ನಿಗೆ ಯುವರಾಜ್ ಕುಮಾರ್ ವಿಚ್ಛೇದನ, ನಟ ಶಿವಣ್ಣ ಹೇಳಿದ್ದೇನು. ವಿಚ್ಛೇದನ ಬಳಿಕ ನಿವೇದಿತಾ ಚಂದನ್ ಒಟ್ಟಾಗಿ ಸುದ್ದಿಗೋಷ್ಠಿ, ಮಕ್ಕಳು ಮಾಡಿಕೊಳ್ಳುವ ವಿಚಾರಕ್ಕೆ ಡಿವೋರ್ಸ್ ಆಯ್ತಾ? ನಿವೇದಿತಾ ಜೀವನಾಂಶದ ಕುರಿತು ಚಂದನ್ ಸ್ಪಷ್ಟನೆ. ಹಾಸನ ಮಾಜಿ ಸಂಸದ ಪ್ರಜ್ವಲ್ ಪರಪ್ಪನಾಗರ ಜೈಲಿಗೆ ಶಿಫ್ಟ್, 14 ದಿನ ನ್ಯಾಯಾಂಗ ಬಂಧನ. ಅಧಿಕಾರ ವಹಿಸಿಕೊಂಡ ಮೊದಲ ದಿನವೇ ರೈತರಿಗೆ ಮೋದಿ ಸಿಹಿ ಸುದ್ದಿ, ಕಿಸಾನ್ ಸಮ್ಮಾನ್ ನಿಧಿ ಕಡತಕ್ಕೆ ಮೋದಿ ಸಹಿ. 5 ರಾಜ್ಯಗಳ 13 ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ಘೋಷಣೆ, ಜುಲೈ 10ಕ್ಕೆ ಮತದಾನ, 13ಕ್ಕೆ ಫಲಿತಾಂಶ ಪ್ರಕಟ.